क्षेत्र हत्तोंबत्तु जनर पैकी हन्नेरडु जन चुनावना कणदल्लि उळिदिद्दु घटानुघटि राष्ट्रीय पक्षगळु तम्मदेयाद कसरत्तु नडेसुत्तिद्दु अदरंते बागलकोटे जिल्लेय तेरदाळमत क्षेत्रद रबकवि नगरदल्लि आम आदमी पक्षद अधिकृत अभ्यर्थियाद अर्जुन हल्गीगौडर उरि बिसिलिनल्लि बिरुसिन प्रचार नडेसिदरु। तेरदाळ मतक्षेत्रदल्लि बिरुसिन प्रचार माडुत्तिरुव आ पक्ष तेरदाळ मतक्षेत्रदल्लि ಹತ್ತೊಂಬತ್ತು ಜನರ ಪೈಕಿ ಹನ್ನೆರಡು ಜನ ಚುನಾವಣಾ ಕಣದಲ್ಲಿ ಉಳಿದಿದ್ದು ಘಟಾನುಘಟಿ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆದ ಕಸರತ್ತು ನಡೆಸುತ್ತಿದ್ದು ಅದರಂತೆ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಮತಕ್ಷೇತ್ರದ ರಬಕವಿ ನಗರದಲ್ಲಿ ಆಮ್ ಆದ್ಮಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಅರ್ಜುನ್ ಹಲಗಿಗೌಡರ್ ಉರಿಬಿಸಿಲಿನಲ್ಲಿ ಬಿರುಸಿನ ಪ್ರಚಾರಕ್ಕೆ ಹರಿದು ಬಂದ ಜನಸಾಗರ ದಿನದಿಂದ ದಿನಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ ತೇರದಾಳ ಮತಕ್ಷೇತ್ರದ ಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಬಯಸುತ್ತಿದ್ದು ಇಂದಿನ ಪ್ರಚಾರದಲ್ಲಿ ಎದ್ದು ಕಾಣುತ್ತಿತ್ತು। ತೇರದಾಳ ಮತಕ್ಷೇತ್ರದ ಸಾಮಾನ್ಯ ಜನತೆಯಲ್ಲಿ ಭರವಸೆ ಇಲ್ಲದಂತಾಗಿದೆ। ಈಗಿನ ರಾಜಕಾರಣವೆಂದರೆ ಸುಳ್ಳರು ಮೋಸಗಾರರು ದರೋಡೆಕೋರರು ವಚನ ಭ್ರಷ್ಟರು ಭ್ರಷ್ಟಾಚಾರಿಗಳು ಇವರ ಮಧ್ಯ ನಮ್ಮ ಪಕ್ಷವು ಜನತೆಗೆ ಮುಚ್ಚಳಿಕೆ ಪತ್ರ ಮೂಲಕ ಭರವಸೆ ನೀಡುತ್ತಿದ್ದೇವೆ। ನಾವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಂದೇಶದೊಂದಿಗೆ ಕ್ಷೇತ್ರದ ಜನತೆಗೆ ಭರವಸೆ ನೀಡುತ್ತಿದ್ದೇವೆ ಎಂದು ಆ ಪಕ್ಷದ ಅಭ್ಯರ್ಥಿ ಅರ್ಜುನ್ ಹಲಗಿಗೌಡರ್ ಮಾತನಾಡಿದರು। ಈ ಪ್ರಚಾರದ ವೇಳೆಯಲ್ಲಿ ಅಧಿಕೃತ ಅಭ್ಯರ್ಥಿ ಅರ್ಜುನ್ ಹಲಗಿಗೌಡರ್ ಪಕ್ಷದ ಮುಖಂಡರು ಹಿರಿಯರು ಮಹಿಳೆಯರು ಯುವಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು। ವರದಿ ಶಾನೂರ್ ಗೋಲಭಾಂಗ್ವಿ। ಸರ್ ಇವತ್ತಿನ ಪ್ರಚಾರ ಯಾವ ರೀತಿ ನಡೆಯತಾ ಇದೆ ಅಂಬಾದಿ ಪಕ್ಷಕ್ಕೆ ಜನ ಯಾವ ರೀತಿ ಸ್ಪಂದನೆ ಕೊಡ್ತಾರೆ? ಸರ್ ಇದು ಆಮ್ ಆದ್ಮಿ ಪಕ್ಷ ಜನಸಾಮಾನ್ಯರ ಪಕ್ಷ ಅನ್ನೋದನ್ನ ಇವತ್ತು ಜನ ಪ್ರೂವ್ ಮಾಡ್ತಾ ಇದೆ। ಯಾಕಂದ್ರೆ ನಾವು ಬೆಳಗ್ಗೆ ಬಂದ ನಿಂತಾಗ ಇವತ್ತು ಜನ ಬಂದಿದ್ವಿ ಆ ಜನ ಹಂಗ ಬರಕೈತ್ತು ಸುಮಾರು ಒಂದು 5 ರಿಂದ 600 ಜನ ತನ್ನಿಂದ ತಾನೇ ನೇರವಾಗಿ ಜನ ಬಂದು ಪಕ್ಷಕ್ಕೆ ಸೇರ್ಪಡೆ ಆಗತಾರೆ। ಜನರ ಒಲವು ನೋಡಿದ್ರೆ ನಮಗೆ ಗೆಲುವು ಖಚಿತ ಅನ್ನೋದು ನಿಶ್ಚಿತ ಆಗುತ್ತೆ। ಇವತ್ತಿನ ಪ್ರಚಾರ ಮತ್ತು ಜನ ಸ್ತಂಭ ನೋಡಿದರೆ ಘಟಾನುಘಟ ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಟಕ್ಕರ್ ಕೊಡುವ ಇವತ್ತು ಜನ ಕೂಡಿರೋದು ಜನಸಾಗರ ಕೂಡಿರೋದು ನಮ್ಮ ತೇರದಾಳ ಮತಕ್ಷೇತ್ರದಲ್ಲಿ ತಾಂಡವಾಡುತ್ತಿರುವಂತ ಲಂಚವನ್ನು ಬಂದ್ ಮಾಡಲಿಕ್ಕೆ ಬಡವ ಮತ್ತು ಶ್ರೀಮಂತ ಅನ್ನುವಂತ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಇಲ್ಲಿವರೆಗೆ ರಾಜಕಾರಣಿಗಳು ಕೇವಲ ಭರವಸೆಯನ್ನು ನೀಡ್ತಾ ಇದ್ದಾರೆ ಯಾರು ಗ್ಯಾರಂಟಿ ಕೊಡ್ತಾ ಇಲ್ಲ। ಅರವಿಂದ್ ಕೇಜ್ರಿವಾಲ್ ನೀಡುವಂತ ಗ್ಯಾರಂಟಿಯನ್ನು ನಂಬಿಕೊಂಡು ಹಲಗಿಗೌಡರ ಅಂತ ವ್ಯಕ್ತಿ ಮುಖ್ಯ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಮುಖ್ಯ ಯಾಕಂದ್ರೆ ಇವತ್ತು ನಾನು ಇರ್ಬೋದು ನಾಳೆ ನಮ್ಮ ಮತ್ತೊಬ್ಬರು ಇರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅವರಲ್ಲಿ ಒಂದು ಕರೆ ಕೊಡ್ತಾ ಇದ್ದೀನಿ। ನಾನು ಒಂದು ಮುಚ್ಚಳಿಕೆ ಪತ್ರ ಕೂಡ ಬಿಡುಗಡೆ ಮಾಡಿದ್ದೀನಿ ಏನಂದ್ರೆ ಇವತ್ತು ಸಾಮಾನ್ಯ ಜನತೆಯಲ್ಲಿ ಭರವಸೆ ಇಲ್ಲ ಹೋಗಿ ಆಗಿ ಹೋಗಿಬಿಟ್ಟದ ರಾಜಕಾರಣ ಅಂದ್ರೆ ದುಷ್ಟರು ಮೋಸಗಾರರು ಸುಳ್ಳು ಹೇಳೋರು ಸಾಮಾನ್ಯ ಬಡ ಜನತೆಗೆ ಅನ್ಯಾಯ ಮಾಡೋರು ಅಂತ ಜನ ತಿಳ್ಕೊಂಡಾರ ಅದು ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ನಾನು ರಾಜಕೀಯಕ್ಕೆ ಬಂದೀನಿ। ಜನಸ್ತಂಭ ಬಂದು ಪ್ರಚಾರ ಮಾಡ್ತಿದ್ದೆ ನೋಡಿದರೆ ಈಗ ತೆರಾ ಮತಕ್ಷೇತ್ರ ಅಭ್ಯರ್ಥಿಯ ಗೆಲುವು ಎಷ್ಟು ಸುಲಭ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಇಲ್ಲಿ ನಮ್ಮ ತೆರದಾಳ ಕ್ಷೇತ್ರದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಒಂದು ಸೇವೆ ಮಾಡ್ತಕ್ಕಂಥ ನಮ್ಮ ಅರ್ಜುನ ಹಲಗಿಗೌಡರು ತುಂಬ ಇಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದಾರೆ। ಈಗ ಜನರಿಗೆ ಇಲ್ಲಿ ಬದಲಾವಣೆ ಬೇಕಾಗಿದೆ ಯಾಕಂದರೆ ಹುಸಿಯಾದ ಭರವಸೆಗಳು ಬೇಕಾಗಿಲ್ಲ ಅವರಿಗೆ ಒಂದು ಸತ್ಯವಾದ ನಡತೆ ಸತ್ಯವಾದ ಒಂದು ಕೆಲಸಗಳು ಆಗಬೇಕಾಗಿದೆ। ಇನ್ನೂ ಎಷ್ಟೋ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಖಾಲಿ ಇವೆ ಅವನ್ನೆಲ್ಲ ಮಾಡಲಿಕ್ಕೆ ಒಂದು ಧ್ಯೇಯ ಇಟ್ಟುಕೊಂಡು ನಮ್ಮ ಅರ್ಜುನ್ ಹಲಗಿಗೌಡರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।